ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚಕ್ಕಳ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಸುಹೈಲಾ ನಿಗೂಡ ಸಾವು, ಕುಟುಂಬರ ಒತ್ತಾಯ, ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು. ಕೋವಿಡ್ ಬಾಧಿತರ ಸಂಖ್ಯೆ ಗಣನೀಯ ಕಡಿಮೆ ಆಗುತ್ತಿದೆ. ರಾಜ್ಯ ಸರ್ಕಾರ ಇನ್ನು ಮುಂದೆ ಪ್ರತಿದಿನ ಕೋವಿಡ್ ಅಂಕಿಅಂಶಗಳನ್ನು ಪ್ರಕಟಿಸುವುದಿಲ್ಲ. ಕಾಸರಗೋಡು ಉಪ್ಪಳ ಕೈಕಂಬದಲ್ಲಿ ಭಾರಿ ಚಿನ್ನದ ಬೇಟೆ. 38 ಕೆಜಿ ಚಿನ್ನ ಸಹಿತ ಇಬ್ಬರ ಬಂಧನ. ಕಾಸರಗೋಡು ನೀಲೇಶ್ವರದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ಲಾರಿ ಬ್ಯಾಟರಿ ಮತ್ತು ಇತರ ಯಂತ್ರೋಪಕರಣಗಳ ಕಳವು, ಇಬ್ಬರ ಬಂಧನ. ವಾರ್ತೆಗಳ ವಿವರವಾಗಿ, ಚರ್ಕಳ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಸುಹೈಲಾ ನಿಗೂಡ ಸಾವಿನ ಕುರಿತು ತನಿಖೆ ನಡೆಸುವಂತೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು ನೀಡಲಾಗಿದೆ. ಬೋವಿಕಾನ ಸಮೀಪದ ಮೊಹಮ್ಮದ್ ಆಯಿಷಾ ದಂಪತಿಯ ಪುತ್ರಿ ಹಾಗೂ ಚರ್ಕಳ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಸುಹೈಲಾ ಎಸ್ಎಲ್ಸಿ ಪರೀಕ್ಷೆಯ ಹಿಂದಿನ ದಿನ ಮಲಗುವ ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಬಾಲಕಿಯ ಸಾವಿನ ಬಗ್ಗೆ ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಆ ದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ಆದರೆ ಸಾವಿನ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಕೋರಿ ಕುಟುಂಬಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು ನೀಡಿದ್ದಾರೆ. ಮತ್ತು ಹುಡುಗಿಯ ಸಹೋದರ ಶಾಲಾ ಪಿಟಿ ಅಧ್ಯಕ್ಷ ಶುಕೂರು ಚರ್ಕಳ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ದೂರು ನೀಡಿದ್ದಾರೆ. 30ನೇ ತೇದಿ ವೈಕನರ 6 ಗಂಟೆಗೆ ಎಂದ ಪಂಗಳು ಏನ ಮರಿಸ ನಿಲ್ಲಲು ಕಂಡತ್ತೆ. പിന്നെ ആദ്യ പോലീസിൻ്റെ പരാതി കൊടുത്തിട്ടുണ്ട്. അതിന് യാതൊരു നടപടി ഇതുവരെ കിട്ടിയിട്ടില്ല. പിന്നെ അതിൻ്റെ പ്രത്യേകമായ അന്വേഷണം വേണമെന്ന് ഞാൻ ഇതാക്കുന്നുണ്ട്. അപ്പോൾ എസ് പി എൻ്റെ ഇതായിട്ട് കീഴിലുള്ള എല്ലാവരും കൂടിയിട്ട് അന്വേഷിച്ച് അതിന് നീതി കിട്ടണമെന്ന് ഞങ്ങൾ പരാതി നൽകുകയാണ്. പിടിഎ കമ്മിറ്റി അംഗങ്ങളോടൊപ്പം എസ് പിയെ കാണാൻ വേണ്ടി ഒന്ന് നേരത്തെ ഞങ്ങൾ കലക്ടറെ കണ്ട് ഈ വിഷയത്തിൽ അന്വേഷണം നടത്താൻ വേണ്ടിയിട്ട് ആവശ്യപ്പെട്ടിട്ടുണ്ട്. എസ് എൽ സി പരീക്ഷൻ്റെ തലേദിവസമാണ് ഈ കുട്ടി അതിദുരൂഹ സാഹചര്യത്തിലാണ് ആത്മഹത്യ ചെയ്യുന്നത്. അതിൻ്റെ ഒരു സമഗ്രമായ ഒരു അന്വേഷണം നടത്തിക്കൊണ്ട് അത് ചെയ്യുന്നതിന് പിന്നിൽ പലതും പിന്നെ കേട്ടുകേൾവി പോലെ നാട്ടിൽ കുറേ സംഭവങ്ങളുണ്ട്. ഒരുപാട് ഈ മയക്കുമരുന്ന് ലോബിയുമായിട്ട് ബന്ധപ്പെട്ട ഒരുപാട് പ്രശ്നങ്ങൾ ഇതിൽ ഇടയിൽ കിടങ്ങിക്കിടക്കുന്നതായിട്ട് മനസ്സിലാക്കുന്നുണ്ട്. ആദൂരു പോലീസരു ശരിയായ തനിക്ക് നടത്തുന്നില്ലവെന്ന് പോലീസ് വരിഷ്ഠരികെ നീടിയ ദൂരിനല്ലിത് വിഷയത്തിൽ സമഗ്രവാദ തനിക്ക് നടസബേക്കെന്നും സത്യാവസ്ഥ ഹൊരകി തരകേക്കെന്നും ഇല്ലാതിരെ ശക്തവാദ പ്രതിഭടന നടസുവെന്നും സംബന്ധിക്കരു തിളിച്ചിരു. ಕೋವಿಡ್ ಬಾಧಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದರಿಂದ ರಾಜ್ಯ ಸರ್ಕಾರವು ಇನ್ನು ಮುಂದೆ ಪ್ರತಿದಿನ ಕೋವಿಡ್ ಅಂಕಿಅಂಶಗಳನ್ನು ಪ್ರಕಟಿಸುವುದಿಲ್ಲ. 2 ವರ್ಷಗಳಿಗೂ ಹೆಚ್ಚು ಕಾಲ ಸರ್ಕಾರವು ಪ್ರತಿದಿನ ಸಂಜೆ ಕೋವಿಡ್ ಅಂಕಿಅಂಶಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುತ್ತಿತ್ತು. ಆ ದಿನಚರಿ ಇದರೊಂದಿಗೆ ಕೊನೆಗೊಳ್ಳುತ್ತಿದೆ. ಕೊನೆಯದಾಗಿ ಪ್ರಕಟವಾದ ಶನಿವಾರ ಕೇರಳದಲ್ಲಿ ಕೋವಿಡ್ 223 ದೃಢಪಟ್ಟಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಶನಿವಾರ ಕೋವಿಡ್ ಪೀಡಿತರ ಸಂಖ್ಯೆ ಶೂನ್ಯವಾಗಿದೆ. ಇತರ ಜಿಲ್ಲೆಗಳಲ್ಲಿ ಕೋವಿಡ್ ಪ್ರಕರಣಗಳು ಎರ್ನಾಕುಲಂ 55, ತಿರುವನಂತಪುರ 48, ಕೋಳಿಕೋಡು 27, ತ್ರಿಶೂರು 17, ಆಲಪ್ಪುಳ 14, ಕೋಟ್ಟಯಂ 11, ಕೊಲ್ಲಂ 10, ಪತ್ತನಂತಿಟ್ಟ 10, ಕಣ್ಣೂರು 9, ಮಲಪ್ಪುರಂ 7, ಪಾಲಕ್ಕಾಡು 7, ಇಡುಕ್ಕಿ 4 ಮತ್ತು ವಯನಾಡು 4. ರಾಜ್ಯದಲ್ಲಿ ಒಟ್ಟು 2211 ಮಂದಿಗೆ ಸೋಂಕು ದೃಢಪಟ್ಟಿದ್ದು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಮೇಲ್ಮನವಿಯಲ್ಲಿ 5 ಸಾವುಗಳು ವರದಿಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಸಾವಿನ ಸಂಖ್ಯೆ 68,365ಕ್ಕೆ ಏರಿಕೆಯಾಗಿದೆ. ಆರೋಗ್ಯ ತಜ್ಞರು ಸಾಮಾನ್ಯವಾಗಿ ಸುರಕ್ಷಿತಾ ಎಂದು ಪರಿಗಣಿಸುವ ಪರೀಕ್ಷಾ ಧನಾತ್ಮಕತೆಯ ಪ್ರಮಾಣವು 5ಕ್ಕಿಂತ ಕಡಿಮೆ ಇರುವುದು ಸರ್ಕಾರಕ್ಕೂ ತೃಪ್ತಿಕರ ಎನಿಸಿದೆ. ಕಾಸರಗೋಡು ಉಪ್ಪಳ ಕೈಕಂಬದಲ್ಲಿ ಭಾರಿ ಚಿನ್ನದ ಬೇಟೆ. 38 ಕೆಜಿ ಚಿನ್ನ ಸಹಿತ ಇಬ್ಬರ ಬಂಧನ.
ಇಬ್ಬರಿಂದ 55 ಲಕ್ಷ ಮೌಲ್ಯದ 1 ಕಿಲೋ 38 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಕಾಸರಗೋಡಿನಲ್ಲಿ ಸ್ಥಿರವಾಸ ಮಾಡುತ್ತಿರುವ ಗೋರಖನಾಥ್ ಪಾಟೀಲ್ ಹಾಗೂ ಸಂಗ್ಲಿ ಮೂಲದ ರಾಮಚಂದ್ರ ಎಂಬುವರಿಂದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಜೇಶ್ವರ ಪೊಲೀಸರು ನಡೆಸಿದ ಶೋಧದ ವೇಳೆ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ನೀಲೇಶ್ವರದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ಲಾರಿಯ ಬ್ಯಾಟರಿ ಮತ್ತು ಇತರ ಯಂತ್ರೋಪಕರಣಗಳನ್ನು ಕದ್ದ 2 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಸತಾರಾ ಮೂಲದ ಆಕಾಶ್ ಮತ್ತು ಪ್ರವೀಣ್ ಎಂಬವರು ಪೊಲೀಸರು ಬಂಧಿಸಿದ್ದಾರೆ. ವಿದ್ಯುತ್ ಕಂಬ ಡಿಕ್ಕಿ ಹೊಡೆದು ಬೀಳಿಸಿದ ಕೇಸ್ನಲ್ಲಿ ಕಳೆದ ದಿವಸ ಪೊಲೀಸರು ಲಾರಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಂತರ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಯಲ್ಲಿ ಇರಿಸಲು ಬಿಟ್ಟುಕೊಟ್ಟಿದ್ದರು. ಪೊಲೀಸ್ ಸ್ಟೇಷನ್ನ ಹಿತ್ತಲಿನಲ್ಲಿ ಸ್ಥಳ ಇಲ್ಲದರಿಂದ ಹೊರಗೆ ಅಂತಾರಾಷ್ಟ್ರೀಯ ಹೆದ್ದಾರಿಯ ಪರಿಸರದಲ್ಲಿ ವಾಹನಗಳನ್ನು ಇರಿಸಲಾಗಿತ್ತು. ಇಲ್ಲಿನಿಂದ ಲೋರಿಯ ಯಂತ್ರ ಭಾಗಗಳು ಕಳವು ನಡೆದಿದೆ. ಸಂಭವ ತಿಳಿದೊಡನೆ ಪೊಲೀಸ್ ತನಿಖೆ ನಡೆಸಿದಾಗ ಇತರ ಹಿಂದೆ ಮಹಾರಾಷ್ಟ್ರ ಸತಾರಾ ಸ್ವದೇಶಿಗಳಾದ ಆಕಾಶ್ ಪ್ರವೀಣ್ ಮುಂತಾದವರು ಆಗಿದ್ದಾರೆ ಎಂದು ತಿಳಿದು ಬಂದಿತ್ತು. ನಂತರ ಇಬ್ಬರನ್ನು ಕರ್ನಾಟಕ ಉಡುಪಿಯಿಂದ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಕೋರ್ಟ್ಗೆ ಹಾಜರುಪಡಿಸಿದ ಆರೋಪಿಗಳನ್ನು 2 ವಾರಗಳಿಗೆ ರಿಮ್ಯಾಂಡ್ ಮಾಡಲಾಯಿತು. ಹಿಂದಿನ ದಿನ ಬೀಸಿದ ಗಾಳಿಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಗಾಳಿಗೆ ಪಿಳಿಕೋಡ್ ಮತ್ತು ಪೆರಿಂಗಾನಂನಲ್ಲಿನ ರಬ್ಬರ್ ಮರಗಳು ಹಾಗೂ ಸುಮಾರು 100 ಬಾಳೆಗಳು, ಊರ ಬಾಳೆಗಳು, ತೆಂಗು ಕಂಗುಗಳು ನಾಶವಾಗಿವೆ. ಶಕ್ತವಾಗಿ ಬೀಸಿದ ಗಾಳಿಗೆ ಮುನ್ನಾಡು ವಿಲೇಜ್ನ ಕರುಣಾಕರನ್, ವಿಸ್ಮಯ, ಪೆರಿಂಗಾನಂ ಎಂಬುವರ ಪಿಳಿಕೋಡು ಹಾಗೂ ಪೆರಿಂಗಾನಂನಲ್ಲಿರುವ 10 ಎಕರೆಯಷ್ಟು ಸ್ಥಳದಲ್ಲಿ ಟ್ಯಾಪ್ ಮಾಡುವ 190 ರಬ್ಬರ್ ಮರಗಳು, 100ರಷ್ಟು ನೇಂದ್ರವು, ಊರ ಬಾಳಿಯು, ಕಂಕು ತೆಂಗು ಮುಂತಾದವುಗಳು ಗಾಳಿಗೆ ನಾಶವಾದವು. ಶಕ್ತವಾದ ಗಾಳಿಗೆ ಕರುಣಾಕರನ್ ಎಂಬುವರ ಕೋಳಿ ಫಾರ್ಮ್ ಭಾಗಶಃ ನಾಶವಾಯಿತು. ಸಮೀಪ ಪ್ರದೇಶದ ಹಲವಾರು ಮಂದಿಗಳ ಕೃಷಿಗಳು ಪೂರ್ಣವಾಗಿ ನಾಶವಾಯಿತು. ಕಾಕೋಟಮ್ಮ ವೇಣುಗೋಪಾಲ್ ಎಂಬವರ 100ಕ್ಕಿಂತ ಹೆಚ್ಚು ರಬ್ಬರ್ ಮರಗಳು, 20 ಕಂಗು ತೆಂಗುಗಳು ನಾಶವಾದವು. ಬೇಡರ್ಗ ಕುಚ್ಚಿಗೋಳ್ ಪಂಚಾಯತ್ ವ್ಯಾಪಕವಾಗಿ ಉಳ್ಳ ಕಾರ್ಷಿಕ ಮೇಖಲೆಯೇ ಪೂರ್ಣಮಾಯಿಟ್ಟು ತಗರ್ತು ಕಳೆದುಕೊಂಡಾನ ಈ ಕಾಟ್ ಕಡನ್ನು ಹೋಗಿದೆ. ಓ ಇದೇ ಭಾಗವಾಗಿ ತನ್ನ ಬೇಡರ್ಗ ಪಂಚಾಯತ್ 9ನೇ ವಾರ್ಡಿನಕತ್ತಾನ ಒಂದು ಕೇಂದ್ರೀಕರಿಸಿಕೊಂಡು ಈ ಕಾಟ್ ಬಂದಿದ್ದ ಭಾಗವಾಗಿಟ್ಟು ನಿರವಧಿ ಕೃಷಿಕಾರರುಡೆ ಇದುವರೆಯುಳ್ಳ ರಬ್ಬರും ಬಾಳಗಳും ಕವುಂಗും ತೆಂಗും ಒಕ್ಕ ತನ್ನ കൊടുങ്കാറ്റിന്റെ അകത്ത് പൊഴുത് മാറ്റിയത്. വള്ളത്തിങ്കാലുള്ള പുലിക്കോട് വിസ്മയ കരുണാകരന്റെ 200ലധികം റബ്ബറാണ് പൂർണ്ണമായിട്ടും ഈ കാറ്റ് തകർത്ത് കളഞ്ഞു. കൂടാതെ അദ്ദേഹത്തിന് വീടിനോട് ചേർന്നുള്ള കോഴി ഫാമിന്റെ അകത്ത് വലിയ നാശനഷ്ടം വരുത്തി. കോഴി ഫാമിന്റെ ഷെഡും കാര്യങ്ങളെല്ലാം തന്നെ കാറ്റിൽ നിലമ്പൊത്തുന്ന സ്ഥിതിയുണ്ടായി. കൂടാതെ കൊലച്ച നേന്ത്രവാഴ ഇപ്പോൾ വിളവെടുപ്പാറായ എടുക്കാറായ നേന്ത്രവാഴകളൊക്കെ തന്നെ ഈ കാറ്റിന്റെ അകത്ത് പൂർണ്ണമായിട്ടും നിലംബിക്കുന്ന സ്ഥിതിയാണ് ഉണ്ടായിട്ടുള്ളത്. ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಮಂಗಳವಾರ ಮಧೂರು ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ದೇವಸ್ಥಾನದ ನವೀಕರಣಕ್ಕಾಗಿ ನಿಧಿ ಸಂಗ್ರಹಣಾ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಪ್ರಧಾನ ಗರ್ಭಗುಡಿ ಹಾಗೂ ಇತರ ಗುಡಿಗಳ ನವೀಕರಣ ಕೆಲಸಗಳು ಈಗಾಗಲೇ ಬಹುತೇಕ ಪೂರ್ಣಗೊಂಡಿದೆ. 2023ರಲ್ಲಿ ಬ್ರಹ್ಮಕಲಶೋತ್ಸವ ನಡೆಸುವ ಸಂಕಲ್ಪದೊಂದಿಗೆ ಸುತ್ತುಗೋಪುರದ ನಿರ್ಮಾಣ ಸಹಿತ ಜೀರ್ಣೋದ್ಧಾರ ಕಾರ್ಯಗಳೆಲ್ಲವೂ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಅಂತೆಯೇ ಕ್ಷೇತ್ರದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ 2 ರಾಜಗೋಪುರಗಳ ನಿರ್ಮಾಣ ಕಾರ್ಯವೂ ನಡೆಯಬೇಕಾಗಿದೆ. ಸುಮಾರು 2.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಜಗೋಪುರವು ಬ್ರಹ್ಮಕಲಶೋತ್ಸವಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ರಾಜಗೋಪುರ ನಿರ್ಮಾಣ ಸಮಿತಿಯನ್ನು ರೂಪೀಕರಿಸಲಾಗಿದೆ. ರಾಜಗೋಪುರ ನಿರ್ಮಾಣಕ್ಕಾಗಿ ನಿಧಿ ಸಂಗ್ರಹಣಾ ಅಭಿಯಾನ ಮಂಗಳವಾರ ಬೆಳಿಗ್ಗೆ ಮಧೂರು ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕೊಂಡೆಯೂರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಿಧಿ ಸಂಗ್ರಹಣಾ ಅಭಿಯಾನ ಚಾಲನೆ ನೀಡಲಾಯಿತು. ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ನಿಧಿ ಸಂಗ್ರಹಣಾ ಅಭಿಯಾನವನ್ನು ಉದ್ಘಾಟನೆ ಮತ್ತು ಆಶೀರ್ವಚನ ಮಾಡಿದರು. ನಾವು ದೇವರಿಗೆ ಕೊಟ್ಟ ಸಂಪತ್ತು ಯಾವತ್ತೂ ಸುರಕ್ಷಿತವಾಗಿರುತ್ತದೆ, ಅದು ನಮ್ಮನ್ನು ಆಪತ್ತಿನಿಂದ ಕಾಪಾಡುತ್ತದೆ. ಹಾಗಾಗಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ನಮ್ಮ ನಿಮ್ಮ ಈ ಕಾಲದಲ್ಲಿ ಬಂದಿದೆ. ನಮ್ಮ ಸಂಪತ್ತನ್ನು ಬಳಕೆ ಮಾಡಲಿಕ್ಕೆ ಮಹಾಗಣಪತಿ ಮತ್ತು ಇಲ್ಲಿನ ಅನಂತೇಶ್ವರ ಮತ್ತು ಪರಿವಾರದೇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಈ ಕೆಲಸಕ್ಕೆ ನಾವು ಕೈ ಜೋಡಿಸಬೇಕು. ದೊಡ್ಡ ಗೋಪುರ ಅಂದರೆ ಸ್ವಾಗತಿಸುವಂಥದ್ದು, ಅದು ಗೋಪುರದ ಮೂಲಕ 2.5 ಕೋಟಿ ಎಲ್ಲ ಯೋಚನೆ ಮಾಡಿ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ
हिंदू मन संख्य ऐसे मन सवि रूपये को बर गोपुर अल चिन्नद गोपुरू अस्टू मनसु भाग्यवंतर यारे भाग्यवंतो दान योग मधुरु नवीकरण समिति अध्यक्ष यूटी आल्व अध्यक्षते वह मुंबई उद्यमी कन्यान श्री के सदाशिव शेट्टि कूळूरु मुख्य अतिथि कोंडियूरु ट्रस्ट ट्रस्टी जी एस एन एम पी श्री बी के मधुरु श्री कृष्ण ऐलौप्पळ श्री ए के मणियाणि उपस्थितरिद्दरु योगाचार्य पुंडारिकाक्ष बिळ्ळूरु शुभाशंसने माडिदरु नवीकरण समितिया उपाध्यक्षरु डॉक्टर बी एस राव हागू नवीकरण समितिया प्रधान कार्यदर्शी जयदेव कंडिगे उपस्थितरिद्दरु न्यूज़ ब्यूरो कासरगोड सप्लेको जिला भागवागी विशु ईस्टर रमजान फेर कासरगोड पीपल्स बाजार होस बस निल्दाण प्रारंभवायितु शासक एनए निल्लिकुन्नु उद्घाटिसिदरु डिपो मैनेजर एम गंगाधर आउटलेट मैनेजर बी एस जमाल आर विजय कुमार इद्दरु प्रभाकर इतर नौकररु उद्घाटना समारंभदल्लि उपस्थितरिद्दरु सप्लेको संस्थान तोट्टागे इन्नु मुदल विशु ईस्टर रमसान फेयर नडत्तुकयाण एल्ला विध भक्ष्य साधनंगळु सब्सिडी साधनंगळु इविडे लभ्यमाण 11/4/2022 मुदल रमसान वे अब 2/5/22 वे इन प्रवर्तन रे 10 मुदल वैक एट मणि रात्रि 8 मणि वे इन प्रवर्तन इन्हें प्रयोजन नाटक प्रयोजन पड़ता अभ्यर्थिक इंफोसिस फाउंडेशन कुंजत्तूर सरकारी वोकेशनल हायर सेकेंडरी शाले कंप्यूटर लैब निर्माण 23 लक्ष को लैब न शंकुस्थापन इंफोसिस लिमिटेड न कॉर्पोरेट मुख्यस्थ संतोष अनंतपुर नेरवे इंफोसिस फाउंडेशन कळेद 25 वर्षगळिंद कले संस्कृति आरोग्य शिक्षण ग्रामीण अभिवृद्धि क्षेत्र अत्युत्तम सेवेगळन्नु नीडुत्तिदे कुंजत्तूरु शालेयल्लि सुसज्जवाद कंप्यूटर लैब निर्मिसलु 23 लक्ष रूपायि फाउंडेशन संभावनेयागि नीडित्तु ಕಂಪ್ಯೂಟರ್ ವ್ಯವಹಾರಗಳ ಮುಖ್ಯಸ್ಥ ಇನ್ಫೋಸಿಸ್ ಲಿಮಿಟೆಡ್ ಸಂತೋಷ್ ಅನಂತಪುರ ಅಡಿಕಲ್ಲು ಸಮಾರಂಭವನ್ನು ನೆರವೇರಿಸಿದರು ವಿದ್ಯಾಭ್ಯಾಸಕ್ಕೂ ಗ್ರಾಮ ವಿಕಾಸಕ್ಕೂ ಒತ್ತು ನೀಡುವ ಸಂಸ್ಥೆ ಗ್ರಾಮೀಣ ವಲಯದಲ್ಲಿ ನಿಪುಣರಾದ ವಿದ್ಯಾರ್ಥಿಗಳಿಗೆ ಆಧುನಿಕ ವಿದ್ಯಾಭ್ಯಾಸ ಸಿಗದಾಗಬಾರದೆಂಬ ದೃಷ್ಟಿಯಲ್ಲಿ ಕಂಪ್ಯೂಟರ್ ಲ್ಯಾಬ್ ನಿರ್ಮಿಸುವುದೆಂದು ಇದರ ಎಲ್ಲಾ ಪ್ರಯೋಜನಗಳು ವಿದ್ಯಾರ್ಥಿಗಳಿಗೆ ಸಿಗಬೇಕೆಂದು ಸಂತೋಷ್ ಅನಂತಪುರಂ ಹೇಳಿದರು ಕಾಸರಗೋಡು ಜಿಲ್ಲೆ ಶಿಕ್ಷಣ ಜಿಲ್ಲೆ ಬಹು ಸಂಸ್ಕೃತಿಕ ಬಹು ಆಯಾಮ ಬಹು ಭಾಷೆಯ ಸಂಗಮವಾಗಿ ಜಿಲ್ಲೆಯಲ್ಲಿ ಮಾಡಬಹುದು ಎಂದು ವಿಚಾರಿಸಿದಾಗ ಜಿಲ್ಲಾಧಿಕಾರಿಗಳನ್ನು ಕೇಳಿಕೊಂಡು 10 ಹಲವು ವಿಷಯಗಳು ನಮ್ಮ ಮುಂದೆ ಬಂದವು ಅದನ್ನು ನಾವು ಆಯ್ಕೆ ಮಾಡಿಕೊಂಡ ವಿಷಯ ಪ್ರೈಮರಿ ಎಜುಕೇಷನ್ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ವಿಷಯ ತಮಗೆಲ್ಲರೂ ಗೊತ್ತಿರುವ ಹಾಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಪ್ರತಿಷ್ಠಾನ ಕೊಡುವಂತಹ ಒಂದು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆ ನಿಟ್ಟಿನಲ್ಲಿ ಆಯ್ಕೆ ಮಾಡಿದಂತಹ ಒಂದಿಷ್ಟು ಶಾಲೆಗಳ ಜಿಲ್ಲಾ ಸ್ಕೂಲ್ನ ವಿದ್ಯಾರ್ಥಿಗಳು ಪುನಃ ಅದನ್ನು ಸ್ಕ್ರೂಟನೈಸ್ ಮಾಡಿದಾಗ ಅಲ್ಲಿ ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ ಅವಶ್ಯಕತೆ ಏನು ಶಿಕ್ಷಕ ಮತ್ತು ವಿದ್ಯಾರ್ಥಿ ಜನರಿದ್ದಾರೆ ಅಲ್ಲಿ ನಿಜವಾದ ಕೊರತೆ ಏನಿದೆ ಅಂತ ವಿಚಾರ ಮಾಡಿದಾಗ ನಾವು ಆಯ್ಕೆ ಮಾಡಿಕೊಂಡ ಒಂದು ಶಾಲೆ ಕುಂಜತ್ತೂರಿನ ವಿಷಯ ಮಂಜೀಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿ ಲವೀನಾ ಮಂತೇರು ಅಧ್ಯಕ್ಷತೆ ವಹಿಸಿದ್ದರು ಕಾಸರಗೋಡು ಜಿಲ್ಲಾ ಪಂಚಾಯತ್ ವರ್ಕಾಡಿ ವಿಭಾಗದ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಕಾಸರಗೋಡು ಜಿಲ್ಲಾ ಶಿಕ್ಷಣಾಧಿಕಾರಿ ನಂದಿಕೇಶನ್ ಶಾಲಾ ಪಿಟಿ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಈಶ್ವರ್ ಮಾಸ್ಟರ್ ಶಿಶುಪಾಲನ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಬ್ದುಲ್ ರಹಮಾನ್ ಉದ್ಯಾವರ ಮುಖ್ಯ ಶಿಕ್ಷಕ ಬಾಲಕೃಷ್ಣ ಶಿಕ್ಷಕರಾದ ಅಶ್ರಫ್ ಅನಿತಾ ಲಲಿತಾ ಮೋಹಿನಿ ನೇತೃತ್ವ ವಹಿಸಿದರು ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಚಕ್ಕಳ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಸುಹೈಲಾ ನಿಗೂಡ ಸಾವು ಕುಟುಂಬರ ಒತ್ತಾಯ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ದೂರು ಕೋವಿಡ್ ಬಾಧಿತರ ಸಂಖ್ಯೆ ಗಣನೀಯ ಕಡಿಮೆಯಾಗುತ್ತಿದೆ ರಾಜ್ಯ ಸರ್ಕಾರ ಇನ್ನು ಮುಂದೆ ಪ್ರತಿದಿನ ಕೋವಿಡ್ ಅಂಕಿಅಂಶಗಳನ್ನು ಪ್ರಕಟಿಸುವುದಿಲ್ಲ
ಕಾಸರಗೋಡು ಉಪ್ಪಳ ಕೈಕಂಬದಲ್ಲಿ ಭಾರಿ ಚಿನ್ನದ ಬೇಟೆ 38 ಕೆಜಿ ಚಿನ್ನ ಸಹಿತ ಇಬ್ಬರ ಬಂಧನ ಕಾಸರಗೋಡು ನೀಲೇಶ್ವರದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ಲಾರಿ ಬ್ಯಾಟರಿ ಮತ್ತು ಇತರ ಯಂತ್ರೋಪಕರಣಗಳ ಕಳವು ಇಬ್ಬರ ಬಂಧನ ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು